गुड मॉर्निंग स्टूडेंट्स, माय डियर स्टूडेंट्स, टुडे वी आर गोइंग टू स्टडी द लेसन जेंटलमैन ऑफ द जिम। इन प्रीवियस क्लास वी हैव बीन विटनेसिंग दैट the argument between man and the elephant. You know very well, know that man was grumbling that he lost his hut. Then the lion came and ordered that to set the inquiry commission. The elephant and his members are so busy to form the inquiry of commission. There were 5 members of the commission: rhinoceros, buffalo, alligator, fox act as a chairman, and leopard is a secretary. Even man was not so happy because there were no one from his side. Now, one class not very good. Hold on. In Madra, see my in Madra, the other inquiry of the commission and the set up Madkundo, other Nayavana in Madra, who is so having help there. ಹಾಗಾಗಿ 5 ಏನ್ಮಾದ್ರೆ ಪಂಚನ್ ಕೂಡಿ ಏನ್ ಮಾಡ್ತಾ ಇದ್ರೆ ಇನ್ಕ್ವೈರಿ ಆಫ್ ದ ಕಮಿಷನ್ ಸ್ಟಾರ್ಟ್ ಮಾಡಿದ್ರು. ಮನುಷ್ಯನಿಗೆ ಭರವಸೆಯನ್ನು ಕೊಡ್ತಾವ ಏನು ಅಂತಂದ್ರೆ, ನಾವು ದೇವರಿಂದ ನಿರ್ಮಿತರಾಗಿರ್ತೀವಿ, ನೀನೇನು ಭಯ ಪಡೋದ ಅವಶ್ಯಕತೆ ಇಲ್ಲ, ನಾವು ಸರಿಯಾದಂತ ತೀರ್ಪನ್ನೇ ಕೊಡ್ತೀವಿ ಅನ್ನೋ ವಿಚಾರವನ್ನ ಮನುಷ್ಯನಿಗೆ ಅಭ್ಯಾಸ ಕೊಡ್ತಾರೆ. ಮನುಷ್ಯನ ಸಹ ಏನ್ ಮಾಡ್ತಂದ್ರೆ ನಂಬುತ್ತೆ. ಮೊದಲಿಗೆ ಅವ್ರ ಮೇಲೆ ವಿಶ್ವಾಸ ಇರಲಿಲ್ಲ, ಮನುಷ್ಯನಿಗೆ ಬಹಳಷ್ಟು ಗಾಬರಿ ಆಗಿರ್ತದೆ. ಏನು ಅಂತಂದ್ರೆ, ಯಾರೊಬ್ಬರು ಸಹ ಏನಂತಂದ್ರೆ ನನ್ನ ಪರವಾಗಿಲ್ಲ ಅನ್ನುವಂತ ಮಾತನ್ನ ಇಡ್ತಾರೆ. ಇಂತಹ ಸಂದರ್ಭದಲ್ಲಿ ಇವಾಗ ನಾವೇನ್ ಮಾಡೋಣ ಅಂತಂದ್ರೆ, ಮುಂದುವರೆದ ಭಾಗವನ್ನು ನೋಡುವಾಗ ಅಭ್ಯಾಸ ಮಾಡೋಣ. ಏನಾಯ್ತು? ದ ಕಮಿಷನ್ ಸ್ಯಾಟ್ ಟು ಟೇಕ್ ದ ಎವಿಡೆನ್ಸ್. ಏನಿವಾಗ ಏನ್ ಎನ್ಕ್ವೈರಿ ಆಫ್ ದ ಕಮಿಷನ್ ಇನ್ಫಾರ್ಮೇಶನ್ ಆಯ್ತಲ್ಲೋ, ಅವ್ರ 5 ಜನ ಒಂದ್ ಕಡೆ ಕುತ್ಕೊಂತಾರೆ. ಕುತ್ಕೊಂಡ ಮೇಲೆ ಏನ್ ಮಾಡಿದ್ರು ಅಂದ್ರೆ ಸಾಕ್ಷಿಯನ್ನ ಕರೀತಾರೆ. They are asked the evidence to give their verdict. At first, they called Mr. Elephant. Yeni inquiry commission nadikkadallo, avaru en martaru sakshiyagi prathamavagi karadantaha sakshi yavudu illi antandre aane. The first they are asked to give its you know that decision what the formation is. Again formation agirtadallo aane formation alli en martandre motta modalige aaneyanna karitara nodi yav reetiyagi avaru anyayavanna maartare. Sakshi yaruvaru yaarirtare aane mattu manushyana madhyadalli enpa andre illi jagala irodrindagi ಅವ್ರೇನ್ ಮಾಡಿದ್ರು ಅಂದ್ರೆ ಮೊಟ್ಟ ಮೊದಲನ ಸಾಕ್ಷಿಯಾಗಿನೇ ಆನೆಯನ್ನ ಕರೆದ್ರು. ದ ಎಲಿಫೆಂಟ್ ಕೇಮ್ ವಿತ್ ಸಪ್ಲಿಂಗ್ ಏಟಿಂಗ್ ಸಪ್ಲಿಂಗ್ಸ್ ಗಿವನ್ ಬೈ ಇಟ್ಸ್ ವೈಫ್. ಸೊ ಇಟ್ ಇಸ್ ಗಿವಿಂಗ್ ದಟ್ ಯು ನೋ ವೆರಿ ಹ್ಯಾಪಿಲಿ ಅಂಡ್ ಅಥಾರಿಟಿವ್ಲಿ ಕೇಮ್ ಅಂಡ್ ಸ್ಟಾರ್ಟ್ ಇನ್ ಎವಿಡೆನ್ಸ್ ಬಾಕ್ಸ್. ಅಲ್ಲೇನು ಎವಿಡೆನ್ಸ್ ಬಾಕ್ಸ್ ಒಳಗಡೆ ಬಂದು ಆನೆ ಏನ್ ಮಾಡ್ತದ ನಿಂತುಕೊಂಡು ಏನ್ ಮಾಡ್ತದ ಅಂದ್ರೆ ತನ್ನ ವಿಚಾರವನ್ನ ವ್ಯಕ್ತಪಡಿಸ್ತದ. ದ ಎಲಿಫೆಂಟ್ ಟೋಲ್ಡ್ ದಟ್ ಮೈ ಹಾನರೇಬಲ್ ದ ಕಮಿಷನ್ ಆಫ್ ಎನ್ಕ್ವೈರಿ, ಐ ಡೋಂಟ್ ವಾಂಟ್ ಇಟ್ ಟು ವೇಸ್ಟ್ ಯುವರ್ ವ್ಯಾಲ್ಯೂಯಬಲ್ ಟೈಮ್. ಯು ಪೀಪಲ್ ಆಲ್ ಆರ್ ನೋ ದಟ್ ವಾಟ್ ಈಸ್ ಆಕ್ಚುಲಿ ದ ಕೇಸ್ ಈಸ್. So I don't want it to waste that precious time. Let me
conclude my speech with a little bit explanation. ನೋಡೋದು ಬಹಳ ಸುಂದರವಾಗಿ ಹೇಳ್ತು. ಏನ್ ಹೇಳ್ತು ಸರ್? ನಾನು ನಿಮಗೆ ಕೊಟ್ಟಂತ ಏನೈತಿಲ್ಲ, ವ್ಯಾಲ್ಯೂಬಲ್ ಸಮಯವನ್ನು ನಾನು ಹಾಳು ಮಾಡೋದಿಲ್ಲ. ಈಗಾಗಲೇ ನಿಮಗೆ ಕೇಸಿನ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ಅದ. ನಾನು ಮತ್ತೆ ಯಾಕೆ ಅದನ್ನ ಮಾಹಿತಿ ಇಲ್ಲ ಮತ್ತೆ ಮತ್ತೆ ಹೇಳಿ ಇಲ್ಲಿಗೆ ಕೊಟ್ಟಂತ ಸಮಯಕ್ಕೆ ನಾನು ಏನ್ ಮಾಡ ಅಪಮಾನ ಮಾಡೋದಿಲ್ಲ ಅಂತ ತಿಳ್ಕೊಂಡು ಆಮೇಲೆ ಏನ್ ಮಾಡ್ತು ಅಂದ್ರೆ ಮೊದಲ ಮೊದಲಿಗೆ ಸಂಜಾಯಿಸಿ ಅಂತ ಕೊಟ್ಟು ಸ್ಟಾರ್ಟೆಡ್. ಇಟ್ಸ್ ಯು ನೋ ದಟ್ ಗುಡ್ ಸರ್, ಐ ಹ್ಯಾವ್ ಪ್ರೊಟೆಕ್ಟೆಡ್ ಮೈ ಫ್ರೆಂಡ್ಸ್ ಹರ್ಟ್ ವಿತ್ ಹಿಸ್ ವಿಲ್ಲಿಂಗ್. ನನ್ನ ಸ್ನೇಹಿತನ ಉಳಿಸಿಲ್ಲ, ನನ್ನ ನಾನು ಅವನ ಆಸೆಯ ಪ್ರಕಾರವಾಗಿನೇ ಉಳಿಸಿನಿ ಅಂತ. ಮೈ ಫ್ರೆಂಡ್ ಕೇಮ್ ಟು ಮೀಟ್ ಮೀ ಅಂಡ್ ಆಸ್ ರಿಕ್ವೆಸ್ಟೆಡ್ ಮೀ ದಟ್ ಮೈ ಡಿಯರ್ ಎಲ್ ಫ್ರೆಂಡ್ ಸೇವ್ ಮೈ ಹರ್ಟ್. ಕೇಸ್ ಉಂಟ ಹೇಳ್ತದೆ ಏನಂತ ಹೇಳ್ತದ, ಜೋರಾದಂತ ಮಳೆ ಬರ್ತಾ ಇತ್ತು, ಬಳಸ್ತಾರಂತ ಏನಂದ್ರೆ ಬಿರುಗಾಳಿ ಬೀಸ್ತಾ ಇರುವಂತಹ ಸಮಯದಲ್ಲಿ ಆನೆ ಬಂದು ಏನ್ ಮಾಡ ಆನೆಗೆ ಯಾರು ಬಂದು ಸಹಾಯ ಕೇಳಿದ್ರು ಅಂತ ಹೇಳ್ತದ, ಮನುಷ್ಯನೇ ಬಂದು ಆನೆಗೆ ಸಹಾಯವನ್ನು ಕೇಳ ಅಂತ ಹೇಳ್ತದೆ. ಅವನನ್ನ ಸಹಾಯವನ್ನು ಕೇಳ ಏನು ಅಂತಂದ್ರೆ, ಓಕೆಯ ಸ್ನೇಹಿತನೆ, ಜೋರಾದಂತ ಮಳೆ ಮತ್ತು ಬಿರುಗಾಳಿ ನನಗೆ ಗುಡಿಸಿ ಏನಾಗುತ್ತ ಹಾರಿ ಹೋಗ್ತದ, ಅದಕ್ಕೋಸ್ಕರ ಅದರ ರಕ್ಷಣೆ ಮಾಡ್ಲಿಕ್ಕೆ ಬಾ ಅಂತ ತಿಳ್ಕೊಂಡು ಮನುಷ್ಯನೇ ನನಗೆ ಇನ್ವೈಟ್ ಮಾಡ ಅಂತ ಹೇಳಿ ಕೇಸ್ ಅನ್ನ ಉಲ್ಟ ಹೇಳ್ತದೆ. ನಿಮಗೆ ಗೊತ್ತು, ಸ್ವಲ್ಪ ರಿಕಾಲ್ ಮಾಡ್ಕೊಂಡು ಸಹಾಯ ಕೇಳ್ಕೊಂಡು ಯಾರು ಬಂದಿದ್ರು, ಆನೆ ಬಂದಿತ್ತು. ಹೌದಾ, ಮನುಷ್ಯನಿಗೆ ಸಹಾಯ ಕೇಳಕ್ಕೆ ಆನೆ ಬಂದಿತ್ತು. ಆದ್ರೆ ಈ ಕೇಸ್ ಏನ್ ಹೇಳ್ತಾ ಇರೋದು, ಮನುಷ್ಯನೇ ಏನಪ್ಪ ಅಂತಂದ್ರೆ ಸಹಾಯ ಮಾಡಕ್ಕೆ ಅಂತ ಹೇಳ್ತಾರೆ. ಮ್ಯಾನ್ ಇನ್ವೈಟೆಡ್ ಮೀ ಟು ಸೇವ್ ಹಿಸ್ ಹರ್ಟ್ ಫ್ರಾಮ್ ಬೀಂಗ್ ಬ್ಲೋನ್ ಅವೇ ಬೈ ಹರಿಕೇನ್. ಜೋರಾದಂತ ಬಿರುಗಾಳಿ ಬಿಸ್ತಾ ಇತ್ತು, ಆ ಬಿರುಗಾಳಿಗೆ ಗುಡಿಸಲಿ ಅಂತಂದ್ರೆ ಹಾರಿ ಹೋಗ್ಬಾರ್ದು ದೃಷ್ಟಿಯಿಂದ ಮನುಷ್ಯನೇ ನನಗೆ ಆ ಗುಡಿಸಲನ್ನು ಎಂತ ಸೇವ್ ಮಾಡಲಿಕ್ಕೆ ಕರೆದಾನ, ಮನುಷ್ಯ ಕರೆದ ನಂತರ ನಾನು ಹೋಗಿ ಹೊರತಾಗಿ ಒತ್ತಾಯದಿಂದ ನಾನು ಆ ಮನೆಗೆ ಹೋಗಿಲ್ಲ ಅಂತ ತಿಳ್ಕೊಂಡು ಆನೆ ಏನು ಮಾಡ್ತು ಅಂದ್ರೆ ತನ್ನ ವಿಚಾರವನ್ನು ಹೇಳಿತು. ಹೌ ಕ್ಲೆವರ್ ದ ಎಲಿಫೆಂಟ್ ಈಸ್, ಆನೆ ಎಷ್ಟು ಕ್ಲೆವರ್ ಅದು. Then it told that, I am going to conclude my speech, I am going to conclude my other words, that I am innocent. ನಾನು ಒಬ್ಬ ಮುಗ್ಧಳಿನಿ, ಈ ಮಾತುಗಳನ್ನು ಹೇಳ್ತೇನೆ ಅಂತ ನಾನು ಮಾತನ್ನು ಮುಗಿಸ್ತೀನಿ ಅಂತ ತಿಳ್ಕೊಂಡು ಆನೆ ಏನ್ ಮಾಡ್ತು ಅಂದ್ರೆ ತನ್ನ ವಿಚಾರವನ್ನ ಮಂಡನೆ ಮಾಡ್ತದ, ಕೇಸ್ ಎಲ್ಲ ಉಲ್ಟ ಹೇಳ್ತದ. ತಕ್ಷಣ ಆನೆ ಮಾತು ಒಂದೇ ಇರ್ತದೆ, ತಕ್ಷಣ ಯಾರನ್ನು ಕರೆದ್ರು, ಸೆಕೆಂಡ್ ಎವಿಡೆನ್ಸ್ ಅನ್ನ ಹೇಳ್ತಾರೆ. ಈಗ ಫಸ್ಟ್ ಎವಿಡೆನ್ಸ್ ಆನೆ ಕೊಡ್ತು ಅಂದ್ರೆ ಸೆಕೆಂಡ್ ಎವಿಡೆನ್ಸ್ ಯಾರು ಕರೆಸ್ಬೇಕು, ಮನುಷ್ಯನನ್ನ ಕರೆಸ್ತಾರೆ. ಹಂಗ ಮಾಡಿದ್ರು ಮಿಸ್ಟರ್ ಹೈನಾ, ಹೈನಾವನ್ನ ಕರೆಸ್ತಾರೆ. ಅದು ಪ್ರಾಣಿ, ನರೇ ಜಾತಿಗೆ ಸೇರಿದಂತ ಒಂದು ಪ್ರಾಣಿ, ತೋಳ ಜಾತಿಗೆ ಸೇರಿದಂತ ಪ್ರಾಣಿ. ಆ ಹೈನಾ ಅಂತ ಕರೀತಾರೆ, ಹೈನಕ್ಕೆ ಅಂಡ್ ಹೈನಾ ಗೇವ್ ದ ಎವಿಡೆನ್ಸ್ ಇನ್ ದ ಫೇವರ್ ಆಫ್ ಎಲಿಫೆಂಟ್. ಆನೆಯ ಪರವಾಗಿ ಮಾತಾಡ್ತದ ಯಾವುದು, ಮಿಸ್ಟರ್ ಹೈನಾ. ಇಟ್ ಟೋಲ್ಡ್ ದಟ್ ಇಟ್ ಯುನೋ ದಟ್ ಡಿಕ್ಲೇರ್ಡ್ ಇಟ್ಸ್ ಯುನೋ ದಟ್ ವರ್ಡ್ಸ್ ಫಾರ್ ದ ಫೇವರ್ ಆಫ್ ದ ಎಲಿಫೆಂಟ್. ಆನೆ ಪರವಾಗಿ ಬಂದಿರ್ತದೆ ಏನಂತ ಹೇಳ್ತದ, ಎಸ್ ಸರ್, elephant is innocent, the culprit is the man, so there is no any fault from the elephant. ಆನೆ ಕಡೆಯಿಂದ ಯಾವುದು ತಪ್ಪಾಗಿಲ್ಲ. ಇಲ್ಲಿ ಆನೆ ಏನಪ್ಪ ಅಂದ್ರೆ ಒಂದು ನಿರ್ದೋಷದ, ಅದು ಯಾವುದೇ ತಪ್ಪು ಮಾಡಿಲ್ಲ ಅಂತ ತಿಳ್ಕೊಂಡು ಆ ಮಿಸ್ಟರ್ ಹೈನ ಸರ್ ಬಂದು ಯಾರು ಪರವಾಗಿ ಹೇಳ್ತು, ಎಲಿಫೆಂಟ್ ಪರವಾಗಿ ಹೇಳ್ತು. ಅಗೇನ್ ಸೋ ಮೆನಿ ನೋ ದಟ್ ಎಲಿಮೆಂಟ್ಸ್ ಕೇಮ್, ಆಲ್ ದ ಎನಿಮಲ್ಸ್ ಸ್ಟ್ಯಾಂಡ್ the side of the elephant. Prati yondu pranu saha ane parvagine ne uttarapadu. Yaru ane aparadhi antane helila, yaru ane tappu maadtu anta vicharavane ne mandane maadlila. That all the remaining all the other animals are there, they are given in the favor of
ಎಲ್ಲಾ ಸಾಕ್ಷಿಗಳು ಮುಗಿದೋದು ಮುಗಿದೋದ್ಮೇಲೆ ಕೊನೆಗೆ ಉಳಿದಂತ ವ್ಯಕ್ತಿ ಯಾರು ಅಂತಂದ್ರೆ ಮನುಷ್ಯ ದ ಮ್ಯಾನ್ ಕೇಮ್ ದಟ್ ಹಿ ಇಸ್ ವೇಟಿಂಗ್ ಫಾರ್ ಹಿಸ್ ಯು ನೋ ದಟ್ ಟೈಮ್ ದ ಟೈಮ್ ಕೇಮ್ ನೌ ಆ ಸಮಯ ಬಂದ್ಬಿಟ್ಟು ಬಂದ ಮೇಲೆ ಯಾರು ಬಂದು ನಿಂತ್ಕೊಂಡ್ರು ಇವಾಗ ಮನುಷ್ಯ ಬಂದು ನಿಂತ್ಕೊಂಡ ಎಷ್ಟು ವಿಚಿತ್ರ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು ನಿಮಗೆ ಎಲ್ಲ ಸಾಕ್ಷಿಗಳು ಮುಗಿದ ಮೇಲೆ ಎಲ್ಲ ಸಾಕ್ಷಿಗಳು ಯಾರು ಪರವಾಗಿ ನಿಂತ್ಕೊಂಡಿದ್ದು ಇವಾಗ ಆನೆಯ ಪರವಾಗಿನೇ ನಿಂತ್ಕೊಂಡಿರ್ತಾರೆ ಮನುಷ್ಯನ ಪರವಾಗಿ ನಿಂತಂತವ್ರು ಯಾರು ಇಲ್ಲ ಮನುಷ್ಯ ಒಬ್ಬನೇ ತನ್ನ ಸಮರ್ಥನೆಯನ್ನು ಮಾಡ್ಕೋಬೇಕು ಆಯ್ತು ಮನುಷ್ಯ ಧೃತಿಗೆಡಲಿಲ್ಲ ಅವನು ಎಸ್ ವೆನ್ ಹಿಸ್ ಟರ್ನ್ ಕೇಮ್ ಹಿ ವಾಂಟೆಡ್ ಟು ಸ್ಪೀಕ್ ಮಾತಾಡಬೇಕು ಅಂತ ಹೇಳ್ತಾ ವಿಚಾರ ಮಾಡ್ತಾನೆ ಆ ಟ್ರೋಲರ್ ಏನು ಎನ್ಕ್ವೈರಿ ಕಮಿಷನ್ ಏನು ಪೇಪರ್ಸ್ ಇದ್ರಿ ಅವನಿಗೆ ಮಾತಾಡಕ್ಕೆ ಅವಕಾಶ ಕೊಡಲಿಲ್ಲ ಯಾರಿಗೆ ಮನುಷ್ಯ ಮಾತಾಡಕ್ಕಂದ್ರೆ ಮನುಷ್ಯ ಚಾಣಾಕ್ಷ ಇರ್ತಾನ ಅವ ತನ್ನ ತಪ್ಪನ್ನ ಏನಪ್ಪ ಹೆಂಗಾದ್ರೂ ಮಾಡಿ ಸಮರ್ಥಿಸ್ಕೊಳ್ತಿದ್ದ ಇಲ್ಲ ಸರ್ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದ ಪ್ರೂವ್ ಮಾಡ್ಲಿಕ್ಕೆ ಮಂತ್ರ ಇತ್ತು ಆದ್ರೆ ಎಲ್ಲ ಏನು ಎನ್ಕ್ವೈರಿ ಕಮಿಷನ್ ಇದ್ರಲ್ಲೋ ಅವ್ರು ಯಾರ ಪರವಾಗಿ ಇಟ್ಕೊಂಡಿರ್ತಾರೆ ಪರಿಶೀಲನೆ ಆನೆ ಪರವಾಗಿ ಇರ್ತಾರೆ ಹೀಗಾಗಿ ಮನುಷ್ಯನಿಗೆ ಮಾತನಾಡಲು ಅವಕಾಶ ಕೊಡ್ಲಿಲ್ಲ ಮನುಷ್ಯ ಬಂದು ನಿಂತುಕೊಂಡ ಲೈಕ್ ದಟ್ ಹಿ ವಾಂಟೆಡ್ ಟು ಎಕ್ಸ್ಪ್ರೆಸ್ ಸಡನ್ಲಿ ದ ಮೆಂಬರ್ಸ್ ಟೋಲ್ಡ್ ಹಿಮ್ ದಟ್ ಡೋಂಟ್ ರಿಪೀಟ್ ದ ಕೇಸ್ ಓಕೆ ಫಾರ್ ದ ಲಾಂಗರ್ ಟೈಮ್ ವಿ ಆರ್ ರಿಪೀಟಿಂಗ್ ದೀಸ್ ಇನ್ ಅದರ್ ವರ್ಡ್ಸ್ ವಿ ನೋ ಆಲ್ ದ ಸರ್ಕಮ್ಸ್ಟಾನ್ಸಸ್ ಏನಾಯ್ತು ಹೆಂಗಾಯ್ತು ಅಂತ ಗೊತ್ತದ ಇಲ್ಲಿವರೆಗೆ ಎಷ್ಟೋ ಪ್ರಾಣಿಗಳು ಬಂದು ಏನ್ ಅದೇ ವಿಷಯವನ್ನ ಏನ್ ಮಾಡಿದವು ಅಂದ್ರೆ ಮರುಕಳಿಸಿದವು ನೀನು ಅದನ್ನೇ ಹೇಳಿಕ್ ಹೋಗ್ಬೇಡ ನಾವೇನ್ ಹೇಳ್ತೇವೆ ಅದಕ್ಕೆ ಏನಂದ್ರೆ ಸರಿಯಾದ ಉತ್ತರ ಕೊಡೋದು ತಿಳ್ಕೊಂಡು ಇವೇ ಕ್ವಶನ್ ರೆಡಿ ಮಾಡ್ಕೊಂಡು ಐದು ಏನಿದ್ರಲ್ಲ ಅವರೇ ಕ್ವಶನ್ ರೆಡಿ ಮಾಡ್ಕೊಂಡು ಏನಂತ ಕೇಳಬೇಕು ಅಂದ್ರೆ ಮನುಷ್ಯನಿಗೆ ಎಷ್ಟು ಅದ್ಭುತವಾಗಿ ಕೇಳುತ್ತವೆ ಅಂತಂದ್ರೆ ಈಸ್ ದರ್ ಎನಿಬಡಿ ಎಲ್ಸ್ ಇನ್ ದಟ್ ಹರ್ಟ್ ಬಿಫೋರ್ ಎಲಿಫೆಂಟ್ ಅಕ್ವೈರ್ಡ್ ದಟ್ ಅನ್ಆಕ್ಯುಪೈಡ್ ಪ್ಲೇಸ್ ಎಷ್ಟು ಅದ್ಭುತ ಮಾಡ್ತೀವಿ ಏನು ಅಂತಂದ್ರೆ ಈ ನಿಮ್ಗೆ ಗುಡಿಸಿದ ಕಲಿತೇನಪ್ಪ ಜೋರಾದಂತ ಬಿರುಗಾಳಿ ಬೀಸ್ತಾ ಇತ್ತು ಆ ಬಿರುಗಾಳಿ ಬೀಸುವಾಗ ಎಲ್ಲಿಂದಲೇ ಮನೆಯೊಳಗಡೆ ಜಾಗ ಖಾಲಿ ಇರ್ತಾರೋ ಆ ಜಾಗದಾಗ ಇನ್ನೊಬ್ರು ಯಾರಾದ್ರೂ ಕುತ್ಕೊಂಡಿದ್ರಿ ಅಂತ ಪ್ರಶ್ನೆ ಮಾಡ್ತು ಅವಾದ್ರೆ ಮನುಷ್ಯ ಉತ್ತರ ಕೊಡ್ತಾನ ಯಾರು ಇಲ್ರಿ ಏನೋ ನಾನು ರಿಪ್ಲೈ ನೋ ಬಟ್ ಮಾತಾಡ್ಸಕ್ಕೆ ಬಿಡಿಲ್ಲ ಹೌದಾ ಯಾರು ಇಲ್ಲ ಯಾರು ಇಲ್ಲ ಅಂದ್ರೆ ಏನಾಗತ್ತಿ ಮನೆ ಖಾಲಿ ಖಾಲಿ ಇರ್ತದೆ ಜೋರಾದ ಗಾಳಿ ಬೀಸಲು ಗಾಳಿ ಬೀಸಲಿಲ್ಲ ಬಿಡಿಸಲು ಹಾಗೆ ಹೋಗ್ತದೆ ಅದಕ್ಕೋಸ್ಕರ ಅವು ಏನ್ ಮಾಡ್ದು ಅಂದ್ರ ಮನುಷ್ಯ ಇನ್ನೂ ಮಾತಾಡಬೇಕಂತ ಮಾಡಿದ್ದ ನೋ ಅಂತಾನೆ ಬಟ್ ದೇ ಡೋಂಟ್ ಗಿವ್ ಯು ದ ಚಾನ್ಸ್ ಆದ್ರ ಅಂತಿರ್ತಾನ ಅಷ್ಟರೊಳಗಡೆ ಏನ್ ಮಾಡ್ದು ಅಂದ್ರು ಮನುಷ್ಯನಿಗೆ ಚಾನ್ಸ್ ಕೊಡ್ಲಿಲ್ಲ ಮನುಷ್ಯನಿಗೆ ಚಾನ್ಸ್ ಕೊಡ್ಲಿಲ್ಲ ತಕ್ಷಣ ದೀಸ್ ಯು ನೋ ದಟ್ ದೇ ಆರ್ ವಾಂಟೆಡ್ ಟು ಎಕ್ಸ್ಪ್ರೆಸ್ ದೇರ್ ವರ್ಡಿಂಗ್ ಆಯ್ತು ಏನ್ ಮನುಷ್ಯ ಏನಿಲ್ಲ ಅಂತಂದಾನ ಮನುಷ್ಯನಿಗಿಂತ ಆ ಪಾಲಿಟಿಸ್ಟ್ ಯಾರಿದ್ರು ಆನೆ ಐತಿ ಅಂತ ಕನ್ಫರ್ಮ್ ಯಾರಿಗೆ ಆಯ್ತು ಅಂದ್ರೆ ಎಲ್ಲ ಪ್ರಾಣಿಗಳಿಗೆ ಆನೆ ನಮ್ಮ ಮಾತು ಬಾರಿ ಕೂತು ಅಂತ ಮಾತನ್ನು ಹೇಳ್ತು ದ ಎಲಿಫೆಂಟ್ ಟೋಲ್ಡ್ ದಟ್ ವೆರಿ ಯು ನೋ ದಟ್ ಬ್ಯೂಟಿಫುಲ್ ಮೆಸೇಜ್ ಟು ದಟ್ ಏನಂತ ಮೆಸೇಜ್ ಕೊಟ್ಟಿತ್ತು ಏನಂತ ಹೇಳಿತ್ತು ಅಂದ್ರೆ ತನ್ನ ತೀರ್ಪು ಕೊಡುವಾಗ ತನ್ನ ಮಾತನ್ನು ಹೇಳುವಾಗ ಹೇಳ್ತದೆ ಏನಂತ ಸರ್ ಐ ಹ್ಯಾವ್ ಸೇವ್ಡ್ ಮೈ ಫ್ರೆಂಡ್ಸ್ ಇಂಟ್ರೆಸ್ಟ್ ನಾನು ನನ್ನ ಸ್ನೇಹಿತನ ಆಸ್ತಿಯನ್ನ ಉಳಿಸಿರೋದಷ್ಟು ಇಫ್ ಇಸ್ ದೇರ್ ಇಫ್ ಇನ್ ಎನಿಬಡಿ ಎಲ್ಸ್ ಇನ್ ಮೈ ಪೊಸಿಷನ್ ಯು ಪೀಪಲ್ ಆಲ್ಸೋ ಡು ಸೇಮ್ ನಾನಿರುವಂತಹ ಪರಿಸ್ಥಿತಿ ಒಳಗಡೆ ನನ್ನ ಜಾಗದಲ್ಲಿ ನೀವೇ ಯಾರಾದ್ರೂ ಇದ್ರೆ ನೀವು ಸಹ ನನ್ನ ಹಾಗೆ ಏನಪ್ಪ ಅಂದ್ರೆ ನೀವು ನಡ್ಕೋತಿದ್ರಿ ಅಂತ ಆನೆ ಹೇಳಿದ್ರು ಹಾಗಾಗಿ ಆ ಒಂದು ಮಾತನ್ನು ಪಾಯಿಂಟನ್ನು ಇಟ್ಟುಕೊಂಡು ಅವು ಏನ್ ಮಾಡ್ತಾರೆ ಅಂದ್ರೆ ಮನುಷ್ಯನ ಪರವಾಗಿ ತೀರ್ಪನ್ನು ಕೊಡೋ ಬದಲಾಗಿ ಆನೆಯ ಪರವಾಗಿ ತೀರ್ಪು ಕೊಡುವ ನಿರ್ಧಾರಕ್ಕೆ ಬರ್ತವೆ ಹಾಗಾದ್ರೆ ಅವು ನಿಜವಾಗ್ಲೂ ಆನೆಯ ಪರವಾಗಿನೇ ತೀರ್ಪು ಕೊಡ್ತದೋ ಅಥವಾ ಮನುಷ್ಯ ಏನಾದ್ರು ಮುಂದೋಗಿ ಸ್ಟ್ರಗಲ್ ಮಾಡಿ ತನ್ನ ತಪ್ಪನ್ನ ಅಥವಾ ಅವುಗಳ ತಪ್ಪನ್ನ ಸಮರ್ಥಿಸಿಕೊಂಡು ಆ ಏನು ಮನುಷ್ಯ ತನ್ನದಾಗಿ ತೆಗೆದುಕೊಳ್ತಾನೋ ಈ ಮಧ್ಯದಲ್ಲಿ ಏನಪ್ಪಾ ಡಿಸ್ಕಷನ್ ಏನು ನಡೀತಿದ್ರು ಆ ಡಿಸ್ಕಷನ್ ನಾವು ಮುಂದಿನ ಹಂತದಲ್ಲಿ ನೋಡೋಣ.
ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಇಲ್ಲಿ ತಿಳ್ಕೊಬೇಕಾದಂಥ ಮುಖ್ಯವಾದಂಥ ವಿಷಯಗಳು ಇವು. ಸರಿಯಾದ ರೀತಿಯಲ್ಲಿ ಇವುಗಳನ್ನು ಬರೆದಿಟ್ಕೊಂಡು ನೋಟ್ಸ್ ಮಾಡಿಕೊಳ್ಳ್ರಿ. ನಾನು ಮುಂದಿನ ಹಂತದಲ್ಲಿ ಏನು ಮಾಡ್ತಂದ್ರೆ, ಯಾವ ರೀತಿಯಾಗಿ ಏನಪ್ಪ ಅಂತಂದ್ರೆ ಆ ತೀರ್ಪು ಏನಪ್ಪ ಅಂದ್ರೆ ಬದಲಾವಣೆಯನ್ನು ಮಾಡ್ಬಿಡುತ್ತದೆ ಅನ್ನೋದನ್ನು ನಾವು ಕೊನೆಯ ಯುಗದಲ್ಲಿ